ಕತ್ತಲು ಬೆಳಕಿನ ನಿರಂತರ ಪಯಣ. ಆದರೆ ಈ ನನ್ನ ಯಾನದಲ್ಲಿ ಸೂರ್ಯ ಇದ್ದು ಬೆಳಕಿಲ್ಲ, ಮುಂದೆ ಸೂರ್ಯೋದಯ ಇದೆ ಅನ್ನೋದನ್ನು ಮರೆತಿರೋ ನೀರವ ಸೂರ್ಯಾಸ್ತ. ಪ್ರಿಯ ಅವ್ರ ಮಂತಕ್ಕೆ ಬೆಳತ್ ನೋಡು. ಯಾರಪ್ಪ ಇವನು? ಬಾಲ್ ಶ್ರೀ ಅಂದ್ರೆ ಯಾರ್ಲ ಇಲ್ಲಿ ಬಾ, ಸ್ವಲ್ಪ ಮಾತಾಡ್ಬೇಕು. ಅದೇನು ಮಾತಾಡಿದ್ದು ಇಲ್ಲೇ ಮಾತಾಡಬಯ್ಯ. ನಾನು ಪ್ರಿಯಾನವ್ರ ಅಣ್ಣ. ಲೇ ಬಾಲೆ, ನಿನ್ನ ಜೊತೆ ಮಾತಾಡ್ಬೇಕು ಬಾ. ನೋಡು, ನಿಮ್ಮ ಫ್ರೆಂಡ್ಗೆ ಹೇಳು, ಹುಚ್ಚು ಚಾಕರ ಲವ್ ಗಿವ್ ಅಂತ ಆಟಾಡ್ತಿದ್ದಾನೆ ಅವನು. ಅವ್ನು ಹೇಳಿದ್ ಕೇಳಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾದ್ರೂ ರೆಡಿ ಇದ್ದೀನಿ. ನೋಡು ಭಯ್ಯ, ಇವ ಮಾತಾಡೋಣ ಅಂತ ಕರೆಸಿದೀಯ, ಮಾತಾಡಂಗಿದ್ರೆ ಮಾತಾಡು. ಹಂಗೆ ಜಗಳ ಗಿಗಳ ಆಡೋಣ ಅಂತಂದ್ರೆ ನಡಿ, ಹೊರಗಡೆ ಹೋಗೋಣ ನಡಿ. ಲೈ, ಇಲ್ಲಿಂದ ಎದ್ದು ಹೋಗ್ತೀರಾ? ಹುದುಗಿಬೇಕಾ? ಹೊರ ಬಾಲೆ ಭಯ, ನಾನು ಜಗಳ ಆಡಕ್ ಬಂದಿಲ್ಲ, ನೀವು ಹಿಂದಕ್ಕೆ ಹೋಗ್ಸು ಮೊದಲು. ಭಯ, ನಿನ್ನ ತಂಗಿನ ಕರೆಸು, ಅವಳ ಒಪಿನಿಯನ್ ಏನೋ ಕೇಳ್ಕೊಂಬಿಟ್ಟು ನಾವು ಹೋಗ್ಬಿಡ್ತೀವಿ. ಅವಳು ಹೊರಗೆ ಬರಲ್ಲ, ನನ್ನ ಮನೆಯಲ್ಲಿ ನಾನು ಹೇಳಿದ್ದೆ ಫೈನಲ್, ಅವಳು ಬರೋವರೆಗೂ ನಾವು ಹೋಗಲ್ಲ. ನೋಡು, ನಿನ್ನ ಜಾತಿ ಒಂದೇ ಇಶ್ಯೂ, ಅದು ಇಲ್ಲ ಅಂತಂದ್ರೆ ನನ್ಗೆ ಎರಡು ಎಕರೆ ಹೋದ್ರೂ ಚಿಂತೆ ಇಲ್ಲ, ನಾನು ಹಂಗೆ ಮದುವೆ ಮಾಡಿಕೊಡ್ತಿದ್ದೆ ನಿನಗೆ. ಏನ್ ಜಾತಿ ಜಾತಿ ಅಂತ ಸಾಯ್ತೀರಿ ರೀ? ಹಂಗ ನೋಡ್ಕೊಳಂಗಿದ್ರೆ ನಿಮ್ಗಿನ ದೊಡ್ಡ ಜಾತಿನೇ ನಮ್ದು. ಅವ್ನು ಹುಡ್ದಾಗಿಂದ ನಿಮ್ ಜಾತಿಯಲ್ಲಿ ಸರ್ಟಿಫಿಕೇಟ್ ತಂದ್ಕೊಳ್ಳ. ನಿಮ್ ಬಗ್ಗೆ ಮಾನಕಾಯಿ ಮಾಡಿಕೊಡ್ತೀಯಾ? ಕತ್ತೆನ ಕುದುರೆ ಮಾಡೋಕ್ಕಾಗತ್ತಾ? ಒಂದೇ ಗಿಡದಾಗ 10 ಹಣ್ಣು ಬರೋ ಟೆಕ್ನಾಲಜಿ ಐತಿ ಇವಾಗ, ನೀವಷ್ಟೇ ಅಲ್ಲೇ ಇದ್ದೀರಿ ನಾ ಜಾತಿ ಜಾತಿ ಅಂತ. ಆಕೆ ಹೊರಗೆ ಬರಲಿ, ಸತ್ತೋಗ್ತಾಳೆ. ಆಕೆ ಹೊರಗೆ ಬಂದ್ರೆ ಕರ್ಕೊಂಡು ಹೋಗ್ರಿ ನೀವು. ನೋಡ್ ಪ್ರಿಯ, ಎದ್ರಕ್ಕೆ ಹೋಗ್ಬೇಡ, ಇವರಿಂದ ಏನು ಮಾಡ್ಕೊಳಕ್ಕಾಗಲ್ಲ. ನಿನ್ಗೆ ಇವ್ನು ಬೇಕಂತಂದ್ರೆ ಹೊರಗೆ ಬಂದು ಮಾತಾಡು, ಅದೇನು ಪ್ರಾಬ್ಲಮ್ ಆಯ್ತಿದ್ರೆ ನಾವು ಫೇಸ್ ಮಾಡ್ತೀವಿ. ಹೊರಗಡೆ ಬಂದು ಮಾತಾಡು, ನಿನ್ನ ಒಪಿನಿಯನ್ ಹೇಳು. ಇಷ್ಟು ಜನ ವೇಟ್ ಮಾಡಕತ್ತೀವಲ್ಲ ನಿನ್ನ ಒಪಿನಿಯನ್ ಸಲುವಾಗಿ, ಅಟ್ಲೀಸ್ಟ್ ಬೇಡ ಅಂತಿದ್ರೆ ಅದನ್ನ ಬಂದು ಹೇಳು.
ಇವತ್ತು ವಿನ್ ಆದವ್ರಿಗೆ ಆ ಬ್ಯಾಗಲ್ಲಿರೋದೆಲ್ಲ ಯಾರಿಗೂ ಶೇರ್ ಕೊಡೋಂಗಿಲ್ಲ. ಬಾಬಿ ಅಂಪೈರಿಂಗ್ ಮಾಡು. ಸರಿ. ಒನ್ ಟೂ. ಅಲ್ಲಲ್ಲೇ ಶೇರ್ ಇಲ್ಲ ಅಂತೇಳಿ ಕಸ್ಕೊಂಡು ಕುಡಿತೀರಲ್ಲ, ನಾಚಿಕೆ ಬರಲ್ಲ, ಕೊಡ್ರಲ್ಲೇ 150 150. ನೀ ಕಿತ್ಕೊಂಡ್ರೆ 1 rupee ಇಲ್ಲಪ್ಪ ನಮ್ಮ ಕಡೆ. ನಿಂದು ಬಾಬಿ 150 ಕೊಡು, ಆಮೇಲೆ ಕೊಡ್ತೀನಿ, ಪರ್ಸ್ನೇ ದುಡ್ಡಿಲ್ಲ. ನಂಗೆ ಸಂಬಂಧ ಇಲ್ದಾರ ವಿಷಯಕ್ಕೆ 1 rupee ಕೊಡಲ್ಲಪ್ಪ ನಾನು, ನನ್ನ ಕೇಳ್ಕೊಬೇಡ್ರಿ. ಅಯ್ಯೋ ಕೊಡಪ್ಪ, ಏನು ಊರು ಬಿಡಿ ಹೊಡೋಗ್ತೀವನು. ಹ್ಞೂ, ಏನು ಮಾಡೋಕ್ಕೆ ನಿಂದಲ್ಲಲ್ಲೇ, ನಮ್ಮ ಟೈಮ್ ಬೇಡ ಐತೆ. ಹಾಂ, ಇಷ್ಟೇನು ಫ್ರೆಂಡ್ಶಿಪ್ ಅಂದ್ರೆ? ಹೌದಪ್ಪ, ಎಲ್ಲಿ ಹೋಗಿ ಅಲ್ಲಿ ಕುಡ್ಕೊಂತ ಇಲ್ಲೇ ಇರ್ತೀರ. ಬೇಕಿತ್ತು ಎಲ್ಲೇ ದುಡಿಯತ್ತಾಗತ್ತಿಲ್ಲ ಅಂದಮೇಲೆ ಇವೆಲ್ಲ ನಿಮಗೆ. ಹೆಂಗ್ ದುಡ್ಬೇಕಪ್ಪ ಹೇಳ್ಬಿಡು. ನೀನು ನಿಮಂಗೆ ಕಾಲ್ ಇದ್ರಾಗ ಆಯ್ತಲ್ಲ, ಓಸಿ ಇಸ್ಪೆಟ್ಟು ಬೆಳಗ್ಗೆದ್ರೆ ಮಾಡೋದು. ಬೆಟ್ಟಿಂಗ್ ಬೆಟ್ಟಿಂಗ್ ಬೆಂಗಳೂರು ಮೇಲೆ ಬೆಟ್ಟ ಆಡಿದ್ರೆ ತಿರುಗಿ ಊರಕ್ಕ ಬಂದಿಲ್ಲ. ಎಜುಕೇಟೆಡ್ ಅದಿಯಲ್ಲ, ಸ್ವಲ್ಪ ಸಾಫ್ಟ್ ಆಗಿರೋ ಐಡಿಯಾ ಹೇಳ. ಅಲ್ಲಲ್ಲಿ ನಾನು ಕೇಳಿದ್ರೆ ನಾನು ಏನು ಹೇಳಲೆ, ಏನಾದ್ರೂ ಉಳಿದ ಮೇಲೆ ನಿಮ್ಗೆ ಹೇಳಕ್ಕ ಚಡ್ದಾಗ PhD ಮುಗಿಸಿರ್ಲೇ ನೀವು. ಲೇ ಮಾಮ, ಬಾಲ್ವಾಡಿರೋನ್ ಕೇಳಿದ್ರೆ ಏನು ಹೇಳ್ತಾವ? ಅಷ್ಟೇ ಮಾಮ, ನೋಟ್ ಎಕ್ಸ್ಚೇಂಜ್ ಮಾಡವಾ. ನೋಟ್ ಎಕ್ಸ್ಚೇಂಜ್ ಸೌಂಡ್ಸ್ ಗುಡ್ ಕೂಲ್. ಬ್ಲ್ಯಾಕ್ ಮನಿ ಇದ್ದವ್ರಿಗೆ ವೈಟ್ ಮನಿ, ವೈಟ್ ಮನಿ ಇದ್ದವ್ರಿಗೆ ಬ್ಲ್ಯಾಕ್ ಮನಿ. ಎಕ್ಸ್ಚೇಂಜ್ ಮಾಡಿಕೊಟ್ರೆ ಮಿನಿಮಮ್ 30% ಉಳಿಯುತ್ತೆ, ಅಂದ್ರೆ 130,000 rupees. 7 years ಜೈಲು, 200% ಫೈನ್. ರೆಡಿ ಆಗ್ರಿ? ಇವನೇ ಅವನಲ್ಲಿ ಹೆದರ್ಸಾಯ್ತಾನೆ. ನೀವು ಹಾಳಾಗಿರ್ಲಿ, ದೇಶನೇ ಕಾಲ್ ಮಾಡ್ತೀರಿ. ದೇಶನ ಉದ್ಧಾರ ಮಾಡಂತ ಒಂದು ಸೆಕೆಂಡ್. ಮಾಮ ಕಾಲ್ ಮಾಡಿ ಏನಂತ ಹೇಳಿ? ಫ್ರೆಂಡ್ ಮನೆ ಫಂಕ್ಷನ್ ಆಗಿದ್ದೀನಿ ಅಂತ ಹೇಳ. ಹಲೋ, ಫ್ರೆಂಡ್ ಮನೆ ಫಂಕ್ಷನ್ ಆಗಿದ್ದೀನಿ. ಮಾಮ ಕರೆಕತ್ತಾನ? ನೀವು ಇಲ್ಲೇ ಇರಿ, ನಾ ಬರ್ತೀನಿ. ಕಣ್ಣೇನ ಕೆಂಪಾಗ್ಯಾವ? ಏನು ಕೆಂಪಾಗಿಲ್ಲ ಮಾಮ, ಹೋಗು ಹೋಗು. ಸ್ಮೆಲ್ ಏನೋ ಬರಕತ್ತೈತಾ? ಏ ಕುಡ್ದಾಗ ಏನೋ ಸ್ಮೆಲ್ ಬರುತ್ತೆ, ಏನೋ ಪಾನ ಕೊಡೋದು. ಮಾತಾಡ್ತೀರಿ, ಬರ್ತೀನಿ. ಮಾತಾಡ್ತೀರಿ. ಬಾ. ಕುಂತ್ಕ. ಶ್ರೀ ಬಂದನ ಟೀ ಮಾಡು. ಹಾಲಿಲ್ಲ ಇಲ್ಲಿ. ಹ್ಞೂ ಸರಿ. ಮತ್ತೆ ಏನಪ್ಪ? ಎಷ್ಟಪ್ಪ ನಿನಗೆ ವಯಸ್ಸೀಗ? 25-26 ಮಾಮ. 25-26 ನಿನ್ನ ವಯಸ್ಸಿಗೆ ನಾನು ಆಲ್ರೆಡಿ ಮದುವೆ ಆಗಿದ್ದ. ನನಗೆ ಇಷ್ಟು ಜಲ್ದಿ ಮದುವೆ ಯಾಕೆ ಮಾಮ? 1 rupee ದುಡಿಯೋ ಯೋಗ್ಯತಿಲ್ಲ ನಿನಗೆ ಮದುವೆ ಅಂತ. ಮದುವೆ ಕೊಡೆವನೆ ಅವನು ನಿನಗೆ ಹೆಣ್ಣು. ನಾನು ಕಷ್ಟಪಡ್ಕತ್ತೀನಿ ಮಾಮ. ಏನು ಕಷ್ಟಪಡ್ತೀನಿ ನೀನು? ಎದೆ ಮುಟ್ಕೊಂಡು ಹೇಳಿ ಅಂತ ಕೆಲಸ ಮಾಡ್ತೀನಂತ. ಉಂಬೋದು ತಿರುಗೋದು ಇದೆಲ್ಲ ನೀ ಕಷ್ಟಪಡೋದು. ನಿನ್ನ ವಯಸ್ಸಿಗೆ ನಾನು ಮದುವಾಗಿ ಒಂದು ಮನೆ ಜವಾಬ್ದಾರಿ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಮಾಡಿದೆ. ನೀ ಏನು ಮಾಡಿದೆ? ದುಡಿಯೋದು ಕಲಿ ಮೊದಲು ನೋಡು. ರೊಕ್ಕಿದ್ರೆ ಇವತ್ತು ನಾಳೆ ನೀನು ಯಾರನ್ನ ನಿನ್ನ ಮಾತಾಡಿಸ್ತಾರೆ. ರೊಕ್ಕಿಲ್ಲಂದ್ರೆ ನೀನು ಯಾರು ಮಾತಾಡಿಸ್ಬೇಕು? ನೀನೇ ದುಡಿಯೋದಿಲ್ಲ ಅಂದ ಮೇಕ ನೀನು ಯಾರು ನುಸು ನೋಡ್ಬೇಕು? ನೀನಂತೂ ಯಾರ ಹತ್ರ ದುಡಿಯಲ್ಲಂತಿ? ನೀನೇನು ಮಾಡ್ಬೇಕಂತ ಮಾಡಿ, ಅದನ್ನಾರ ನನ್ನ ಹತ್ರ ಹೇಳು. ನೀನೇನಾದರೂ ಎಂಥದ್ದು ಮಾಡ್ತೀನಂದ್ರೆ ನಿಮ್ಮಪ್ಪಗೆ ಹೇಳ್ತೀನಿ ನಾನು. ಅದಕ್ಕೇನು ಸಹಾಯ ಬೇಕು ನಾ ಮಾಡ್ತೀನಿ. ಮಾಮ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತೆ ಬಿಸ್ನೆಸ್ ಮಾಡ್ತೀಯಾ? ಇಲ್ಲ ಮಾಮ, ಮೂವಿ ಮೇಕಿಂಗ್. ಹಂಗಂದ್ರೆ? ಸಿನಿಮಾ ಡೈರೆಕ್ಷನ್. ಆಯ್ತು ಗೊಂಡೇನು, ಉದ್ದರಾಗಲ್ಲ ಸತ್ರ ಉದ್ದರಾಗಲ್ಲ. ಬೇಕಾದ್ರೆ ನಾ ಬಾಂಡ್ ಮೇಲೆ ಬರೆದ್ಕೊಡ್ತೀನಿ. ಎಂತಂಥವ್ರೆ ಬ್ಯಾಕ್ಗ್ರೌಂಡ್ ಇದ್ದವ್ರೆ ಮನೆ ಮುಖ್ಯರ. ನೀ ಎಲ್ಲ ಹೇಳಕ್ಕ ನಿನ್ನ ಲೈಫು ಬಸ್ ಸ್ಟ್ಯಾಂಡೇ. ಇಲ್ಲ ಮಾಮ, 2 years ಕೋರ್ಸ್ ಮಾಡೀನಿ ಮೂವಿ ಮೇಕಿಂಗ್ನಾಗ. ಚಲೋ ಡೈರೆಕ್ಟರ್ ತಗ ವರ್ಕ್ ಮಾಡ್ಬೇಕಂತ ಕಾಯಕತ್ತೀನಿ. ಇದು ಹೊಲ್ಸು ತಿನ್ಬೇಡಪ್ಪ ಅಂತ ಹೇಳ್ತೀನಿ. ತಿಂತನಂದ್ರೆ ನಾ ಏನು ಮಾಡಲಿ? ನಡಿ ನಡಿ, ನೀನು ಹಣೆ ಬಾರ್ದಾಗ ಬರ್ದಂಗಾಗುತ್ತೆ.
ಹಾಂ ಬಂದೆ ಬಂದೆ, ಎಲ್ಲೇ ಇದ್ದೀನಿ? ಕ್ಯಾಶ್ ತಂದ್ರಲ್ರಿ? ಇಲ್ಲ ಐತಲ್ಲ, ನಿಮ್ದಲ್ಲತಿ ಬರಕೈತ್ರಿ, ತರಕೈತಾರ? ಎಷ್ಟೈತ್ ಭಯ? ಒನ್ ಸಿ. ಏನು ಡೌಟನು? ಬ್ಯಾಗ್ ನೋಡಿದ್ರೆ ಈಟ ಐತಿ, ಎಲ್ಲ 2,000 ನೋಟ್ ಅದಾವ. ಜಲ್ದಿ ತರಿಸ್ಬಿಡ್ರಿ ಕ್ಯಾಶು, ಭಾಳ ರಿಸ್ಕ್ ಐತಿ ಜಾಗ. ಇಲ್ರಿ, ನಮ್ಮೊಂದು ಪ್ಲೇಸ್ ಐತೆ, ಅಲ್ಲಿಗೆ ಹೋಗ್ಬಿಡಮ್ಮ, ಅಲ್ಲೇ ನೋಟೇಷನ್ ಮಾಡ್ಕೊಣಮ್ಮ. ನಮ್ಮದೇ ಪ್ಲೇಸ್ ಇದೆ, ಅಲ್ಲಿ ಕೌಂಟಿಂಗ್ ಮಿಷಿನ್ ಕೂಡ ಐತಿ. 5 ನಿಮಿಷದಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಬಿಡಮ್ಮ, ರಿಸ್ಕ್ ಏನಿಲ್ಲ. ನಮ್ದೊಂದು ಪ್ಲೇಸ್ ಐತೆ ಬರ್ಬ, ಅಲ್ಲೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಡಮ್ಮ. ಬೇಡ ಬೇಡ, ಅಲ್ಲಿಗೆ ಹೋಗಂಬರ್ರಿ. ಹೋಗಮ್ಮ, ಏನಪ್ಪ ಹೋಗಂಬ. ರಿಸ್ಕ್ ಸರಿ ಭಯ, ಫಾಲೋ ಮಾಡ್ತೀವಿ. ರಿಸ್ಕ್ ಇಲ್ಲ ಅಂದ್ರೆ ಅಲ್ಲಿಗೆ ಬರ್ತೀವಿ. ಫಾಲೋ ಮಾಡ್ತೀವಿ ಭಯ, ನೀವು ಹೋಗ್ರಿ. ಓಕೆ, ಜಲ್ದಿ ಬರಪ್ಪ. ಶ್ರೀ ಮಮ್ಮ ಮಮ್ಮ ಮಮ್ಮ, ಪಾರ್ಟಿ ಕಾಲ್ ಬಿಕ್ ಮಾಡ್ತಿಲ್ಲ, ಕೈ ಎತ್ಬಿಟ್ಟೆ. ಏನಾದ್ರೆ ಮಾ, ಫೋನ್ ಎತ್ತಕೈತಿಲ್ಲ ಅವನು. ಥೋ, ಸತ್ವಲೆ ಅಪ್ಪ ನಾವು. ಏನು ಮಾಡಮ್ಮ ಇವಾಗ? ನೀವಿಬ್ರು ಮ್ಯಾನೇಜ್ ಮಾಡ್ತೀರಿ, ನಾ ಕಾಲ್ ಮಾಡಿ ಬರ್ತೀನಿ. ನೀವು ಇಲ್ಲೇ ಇರು, ಮ್ಯಾನೇಜ್ ಮಾಡ್ತೀರಿ. ಆಯ್ತು ಮಾ. ಕ್ಯಾಶ್ ತತ್ತಿರಲ್ಲಪ್ಪ. ಅಂಕಲ್ ಬಂದ್ವಿ, ಜಲ್ದಿ ಬರ್ರಿ. ಬರ್ತಿಲ್ಲ, ಹೊರಗಿದ್ದಾರ, ಬಂದ್ಬಿಟ್ರಿ. ಏನಪ್ಪ ಇದು, ಜಲ್ದಿ ತರಬೇಕಪ್ಪ. ಕಂಪೌಂಡ್ ಹೊರಗಡೆದಾರ, ಕಂಪೌಂಡ್ ಹೊರಗೆ ಬಂದ್ಬಿಡ್ತಾರ? ಆಯ್ತು. ಏ, ಬಹಳ ರಿಸ್ಕ್ ಆಗತ್ತ. ಎಂಥ ದಡಿದ್ರೆ ಕಾಲೇ ನಮ್ಮದು, ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ರಿಸಲ್ಟ್ ಮಾತ್ರ ಫೇಲೆ. ನನಗಂತೂ ಸಾಕಾಗ್ಬಿಡಿತಿಲ್ಲ ಅಪ್ಪ, ದಿನ ನಮ್ಮ ಅಪ್ಪನ ಕಾಲಲ್ಲಿ ಕಾಲ್ ಮೇಲೆ ಬಡಿಸ್ಕೊಂಡು ಬಡಿಸ್ಕೊಂಡು ಈಸ್ಟೆಡ್ ಆದಾಗಿಂದ್ರೂ ಒಳ್ಳೆ ಹಂದಿ ನೋಡ್ದಂಗೆ ನೋಡ್ತಾನಲ್ಲ ಅಪ್ಪ ನಮ್ಮಪ್ಪ. ಡಿಫ್ರೆನ್ಸ್ ಏನಿಲ್ಲ ತಗಲೇ, ಹಂದಿನ ಹಂದಿ ನೋಡ್ದಂಗೆ ನೋಡ್ತಾರೆ. ಸುಮ್ಮನಿರಲೇ, ಮಂತ್ಲಿ ಇಷ್ಟ ಅಂತ ಅರ್ನ್ ಮಾಡಿ ಕೊಟ್ಟು ನೋಡು, ವರಹ ಸ್ವಾಮಿ ಪೂಜೆ ಮಾಡ್ದಂಗೆ ಮಾಡ್ತಾರೆ. ಅದಕ್ಕೆ ನಮ್ಮಪ್ಪ ಜಾಬ್ ನೋಡಿದ್ದಾರೆ, ಕನ್ಸ್ಟ್ರಕ್ಷನ್ ಕಂಪ್ನಿ ಹುಬ್ಳಿಯಲ್ಲಿ. ನಾಳೆ ಅಂತ ನಾನು ಹೋಗ್ಲೇಬೇಕು. ಮತ್ತೆ ಬಿಸ್ನೆಸ್ ಅದಿದೆ ಅಂತ ಹೇಳ್ತಿದ್ದಲ್ಲ, ಬರೀ ಕೈಲಿ ಏನು ಬಿಸ್ನೆಸ್ ಮಾಡಲಪ್ಪ? ನಿಮ್ಮಪ್ಪನ ಕೇಳಿ ನೋಡು. ಕೇಳಪ್ಪ, ಕೇಳಿ ನೋಡು ಅಪ್ಪ, ಬಿಸ್ನೆಸ್ ಮಾಡ್ತೀನಿ, ದುಡ್ಡು ಕೊಡಂತ ಕೇಳಿ ನೋಡು. ಚಪ್ಪಲ್ ತಂದು ದೋ ಬಿಡಿಸ್ತಾನೆ ಅಷ್ಟೇ.
ಈ ಸೊಸೈಟಿನ ಹಿಂಗ್ಲೆ ನಮಗೆ ಕನಸು ಇರ್ತಾವ ಮಾಡ್ತೀವಿ ಅಂದ್ರೆ ಕೇಳಂಗಿಲ್ಲ, ರೊಕ್ಕ ರೊಕ್ಕದ ಸಾಯ್ತಾರ. ಯಪ್ಪ ಇಲ್ಲಿದ್ದು ಸುಮ್ ಸುಮ್ಮನೆ ಬಯಸ್ಕೊಳ್ಳೋಕಿನ್ನ ಎಲ್ಲಾದರೂ ದೂರ ಇದ್ದು ಅಲ್ಲೇ ದುಡ್ಕೊಂತ ಅಲ್ಲೇ ಕುಡ್ಕೊಂತ ಸ್ವಲ್ಪ ದಿನ ಅರ್ನ್ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅವಾಗ ಏನಾದ್ರೂ ಹೆಲ್ಪ್ ಮಾಡ್ಬೋದೇನು? ಮೊದ್ಲು ಅವ್ನು ಕರ್ಕೊಂಡು ಹೋಗಲ್ಲ ಅಪ್ಪ, ಇಲ್ಲಿದ್ರೆ ಕೂಳಿದಂಡಲೆ ಅವನು. ನೀನು ಇಲ್ಲಿದ್ದೇನು ಕಿತ್ತೀಯ? ನಾನೇನು ಕಿತ್ತದ್ರು ನಿನಗೇನಪ್ಪ, ನಾನು ಶ್ರೀ ಜೊತೆ ಮೂವಿ ಮಾಡ್ತೀನಿ. ಅಮ್ಮ ಮೂವಿ ಅಂತಲೇ ನನಗೊಂದು ರೇಪ್ ಸೀನ್ ಕೊಡ್ತೀಯ? ಸಿನಿಮಾ ಬಗ್ಗೆ ದರಿದ್ರ ಮಾತಾಡಿದ್ರೆ ಅಷ್ಟೇ ಲೇ ಮಾಮ, ಸಿನಿಮಾ ಅಂದ್ರೆ ಮೈ ಮುಟ್ಟದಲ್ಲ ಲೇ, ಮನಸ್ಸು ಮುಟ್ಬೇಕು. ನೀನೇನಾದ್ರೂ ಮುಟ್ಕೊಳಪ್ಪ, ನಾಳೆ ಅಂತ ನಾ ಹುಬ್ಳಿ ಹೊಂಟೀನಿ, ಎಲ್ಲರೂ ಬಿಡಕ್ಕೆ ಬರಬೇಕು. ಮಾವ ಬೀರ್ ಕುಡಿಸ್ತಿಲ್ಲ ಈಗ ಕುಡ್ಕೊಂಡು ಹೋಗಿ ನಾಳೆ ಯಾಕೆ ಬಿಡಕ್ಕೆ ಬರಲ್ಲ, ಕುಡಿಯಕ್ಕೆ ಬರ್ತಾರ ಸುಮ್ಮನಿರ. ಏನು ಗೊತ್ತಾಯ್ತಲ್ಲ, ಕುಡಿದು ನೋಡು, ಕುಡಿದು ನೋಡು ಸ್ವಲ್ಪ. ಸನ್ಸೆಟ್ ಇವತ್ತು ನನಗೆ ನಂಗೆ ಅನ್ಸಕತ್ತಿಲ್ಲಪ್ಪ, ಡೈಲಿ ಒಂದೇ ಥರ ಇರೋರಿಗೆ ಅಷ್ಟು ಚೆನ್ನಾಗಿರೋ ಸನ್ಸೆಟ್ ಕೂಡ ಸಪ್ಪ ಕಾಣುತ್ತೆ. ಬಾವಿ ಲೈಫ್ನಾಗ ಮೂರು ಥರ ಇರ್ತಾರೆ ಜನ, ಒಂದು ಅವ್ರು ಏನು ಅನ್ಕೊಂತಾರೆ ಅದನ್ನ ಮಾಡ್ತಾರೆ, ಎರಡು ಅವ್ರ ಅಪ್ಪ ಅಮ್ಮನ ಸಲುವಾಗಿ ಬದುಕ್ತಾರೆ, ಮೂರು ಅವ್ರು ಏನು ಅನ್ಕೊಂತಾರೆ ಅದನ್ನು ಮಾಡ್ತಾರೆ ಅವ್ರ ಅಪ್ಪ ಅಮ್ಮನ ಸ್ಯಾಟಿಸ್ಫೈ ಮಾಡ್ತಾರೆ. ಮತ್ತು ನೀನು ಯಾವ ಥರ? ನಾ ಈ ಮೂರು ಅಲ್ಲ ಬಾವಿ, ನಾನು ನಿಂದು ಏನೂ ಆಗಲ್ಲ, ನನಗೆ ಹೇಳಕ್ಕೆ ಬರಕ್ಕೆ ಹೋಗಬೇಡ. ಶ್ರೀ ನಮ್ಮಪ್ಪ ಒಂದು ಮಾತು ಹೇಳ್ತಿದ್ರು, ಯಾರ ಕೊಂತಮಂದಿಗೆ ಏನು ಚೇಯಲ್ಲ ಕ್ಲಾರಿಟಿ ಉಂಡದು, ಎಲ್ಲ ಚೇಯಲ್ಲ ಕ್ಲಾರಿಟಿ ಉಂಡದು, ಕಣ್ಣು ಕಾಲಿಗೆ ಮಾತ್ರ ಉಂಡ್ರು ಎದುರು ಚೇಸ್ತಾ ಉಂಡ್ರು. ಕಣ್ಣಿಗೆ ಏನು ಚೇಯಲ್ಲ ತಿಳಿಸು, ಎಲ್ಲ ಚೇಯಲ್ಲ ತಿಳಿಸು, ಕಣ್ಣು ನೀವು ಏನು ಚೇಯು ಕಾಲಿಗೆ ಉಂಟು. ಶ್ರೀ ಇದು ನೀನು ಸರಿಯಾಗಿ ಆಪ್ಟ್ ಆಗುತ್ತೆ ನೋಡಿ ಶ್ರೀ, ಹಿಂಗೆ ಸಿನಿಮಾ ಸಿನಿಮಾ ಅಂತ ಖಾಲಿ ಕುಂದ್ರದ್ ಬಿಟ್ಟು ಯಾರ ಹತ್ರ ಆದ್ರೆ ಅಸಿಸ್ಟೆಂಟ್ ಆಗಿದ್ರು ಜಾಯ್ನ್ ಆಗು. ಬಾಬಿ ವರ್ಕ್ ಮಾಡಿದರೆ ರೆಪ್ಯೂಟೆಡ್ ಆಗಿರೋ ಹತ್ರನೇ ವರ್ಕ್ ಮಾಡಬೇಕು, ಇಲ್ಲ ಅಂದರೆ ನಮ್ಮ ಕರಿಯರ್ ಹಾಳಾಗತ್ತ. ಅಂದ್ರೆ ಈಗ ಬರೋರೆಲ್ಲ ಒಂದು ಒಳ್ಳೆ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ಬರಕತ್ತಾರೆ, ಸಣ್ಣ ಸಣ್ಣ ನೋಡ್ರಿ ಎಂತ ಕಾನ್ಸರ್ಟ್ ಮಾಡಕತ್ತಾರ, ಶಾರ್ಟ್ ಫಿಲ್ಮ್ ಮಾಡಿ ಡೈರೆಕ್ಟ್ ಪ್ರೊಡ್ಯೂಸರ್ನ ಅಪ್ರೋಚ್ ಆಗಕತ್ತಾರ. ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿ, ನೀನು ನಿನ್ನ ಟ್ಯಾಲೆಂಟ್ ಏನಂತ ನಿಂಗಾದ್ರೂ ಗೊತ್ತಾಗತ್ತಾ. ಕಾನ್ಸೆಪ್ಟ್ ಚೆನ್ನಾಗಿದ್ರೆ ಯಾವ ಪ್ರೊಡ್ಯೂಸರು ಬೇಡನಲ್ಲ. ಒಂದು ಶಾರ್ಟ್ ಫಿಲ್ಮ್ ಅಂದ್ರೆ ಅದಕ್ಕೆ ಖರ್ಚಿರುತ್ತೆ ಬಾಬಿ, ಅದಕ್ಕೆ ದುಡ್ಡೈತಾನ ಅಂತಕ್ಕೆ ಇವಾಗ. ಅಂದ್ರೆ ನೀನೇನು ಬಾಹುಬಲಿ ಫಿಲ್ಮ್ ಮಾಡಕ್ಕೆ ಹೋಗಬೇಡ, ಸಣ್ಣ ಕಾನ್ಸೆಪ್ಟು ಕ್ರಿಯೇಟಿವ್ ಆಗಿ ಮಾಡು, ನಮ್ಮಲ್ಲಿರೋ ರಿಸೋರ್ಸ್ ಯೂಸ್ ಮಾಡ್ಕೊ, ನಮಗೆ ಪ್ಯಾಷನ್ ಇರೋರ್ನ ತಗೋ. ಅದು ಸಣ್ಣ ಸಣ್ಣ ಖರ್ಚು ಏನೈತಲ್ಲ ಅದು ನಾನು ಅರೇಂಜ್ ಮಾಡ್ತೀನಿ. ಬಾಬಿ ಬೇಡ, ಬುದ್ಧಿ ಖರ್ಚು ಮಾಡು. ನಿನಗೆ ನಿನ್ನ ಪ್ರಾಬ್ಲಮೇ ಜಾಸ್ತಿ ಇದಾವ, ಈಗ ಮತ್ತೆ ಇದಕ್ಕೂ ಅರೇಂಜ್ ಮಾಡ್ತೀಯಾ? ನೀ ಅದನ್ನೆಲ್ಲ ಬಿಟ್ಬಿಡು, ನಾ ಅರೇಂಜ್ ಮಾಡ್ತೀನಲ್ಲ, ಮೊದಲು ಕಾನ್ಸೆಪ್ಟ್ ಮಾಡಿ. ನೀನು ಒಂದು ಕಾನ್ಸೆಪ್ಟ್ ಐತೆ, ಡೆವಲಪ್ ಮಾಡ್ತೀನಿ. ಸರ್ ಡೆವಲಪ್ ಮಾಡು, ಸರಿ ಟೈಮ್ ಆಗಿ ತೊಗೋಣ. ಟೀ ಕೊಡ್ತೀಯ ಬಿಯರ್ ಕೊಡ್ತೀಯ? ಟೀ. ಜೀವನ
ಇದು ಬಾಬಿ ಕಾನ್ಸೆಪ್ಟ್. ಸೂಪರ್ ಇದೆ ಶ್ರೀ ಕಾನ್ಸೆಪ್ಟು. ಎಷ್ಟಾಗ್ಬೋದು ಬಜೆಟ್ ಅದು? ಔಟ್ಪುಟ್ ಚೆನ್ನಾಗಿ ಬರಬೇಕಂದ್ರೆ ನಿಯರ್ಲಿ 1 lakh ಆಗುತ್ತೆ. ಔಟ್ಪುಟ್ ಒಂದು ಚೆನ್ನಾಗಿ ಬರಲೇಬೇಕು. ಸರಿ, ಒಬ್ಬರಿದ್ದಾರಾ, ನಾಳೆ ಮಾರ್ನಿಂಗ್ ಮಾತಾಡೋಣ, ಏನಾಗುತ್ತೆ ನೋಡೋಣ. ಒಪ್ತಾರಾ? ಒಪ್ತಾರಾ, ಆಲ್ಮೋಸ್ಟ್ ಅವರು ನಮಗೆ ಪ್ಯಾಶನ್ ಇರೋರೆ. ಸರ್ ಇದು ಬೆಸ್ಟ್. ಥ್ಯಾಂಕ್ ಯು, ಗುಡ್ ಲಕ್. ಇದು ಸರ್ ಕಾನ್ಸೆಪ್ಟು. ಫೈನ್ ಶ್ರೀ, ಚೆನ್ನಾಗೈತೆ ಕಾನ್ಸೆಪ್ಟು, ನನಗೆ ಇಷ್ಟ ಆಯ್ತು. ವೆಲ್, ಏನಂದ್ರಪ್ಪ? ಚೆನ್ನಾಗೈತೆ, ಚೆನ್ನಾಗೈತೆ, ಮಾಡ್ಬೋದು. ಮಾಡ್ಬೋದಾ? ಶೂರ್ ಶೂರ್. ಹಾಂ, ಚೆನ್ನಾಗಿದೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಂದಷ್ಟೇ ನಾ ಪರಿಸ್ಥಿತಿ, ನಂದಿರ್ಲಿಲ್ಲ ಬಾವತ್ತು. ಪರಿಸ್ಥಿತಿ ಎಲ್ಲರಿಗಿರುತ್ತೆ, ಪರಿಸ್ಥಿತಿ ನಾವು ಚೇಂಜ್ ಮಾಡ್ಬೇಕು, ಪರಿಸ್ಥಿತಿ ನಮ್ಮನ್ನಲ್ಲ. ನೀವು ಅಮ್ಮಾಯಿ ಉಂಟೆ, ನಿಂಗೆ ತಿಳಿಸೇದಿ. ಹೌದು, ಹುಡುಗರಿಗಷ್ಟೇ ನಾ ರಿಸ್ಟ್ರಿಕ್ಷನ್ಸ್. ಟಾಯ್ಲೆಟ್ ರೂಮ್ಗೆ ಹೋಗೋ ಕೂಡ ಮನೇಲಿ ಬಿಡಲ್ಲ, ಅದೇ ಹುಡುಗರಿಗಾದ್ರೆ ಗಾಡಿ ಕೊಟ್ಟು ಪೆಟ್ರೋಲ್ ಹಾಕ್ಸಿಲ್ಲ ಅವ್ರ ಜೊತೆ ತಿರ್ಗಕ್ಕೆ ಕಳಿಸ್ತಾರ. ಶ್ರೀ, ಬಿ ಪ್ರಾಕ್ಟಿಕಲ್ ಪ್ಲೀಸ್, ಅರ್ಧ ಚೀಸ್ಕೋ. ನಿನ್ನೆಲ್ಲ ಕಷ್ಟದಲ್ಲಿ ನಿನ್ನ ಜೊತೆನೇ ಇರ್ತೇನಂತೇಳಿ ಪೊಯಿಟಿಕಾಗಿ ಮಾತಾಡಿ ಪರಿಸ್ಥಿತಿ ಅಂತ ಎಷ್ಟು ಈಸಿಯಾಗಿ ಬಿಟ್ಟೋಗ್ಬಿಟ್ಟೆಲ್ಲ. ಆ್ಯಕ್ಚುಲಿ ನೀವು ಬಿಟ್ಟೋದ ಮೇಲೆ ನನಗೆ ಗೊತ್ತಾಯಿತು, ಸೆಲ್ಫ್ಲೆಸ್ ಆಗಿ ಲವ್ ಮಾಡೋರು, ನಮ್ಮ ಕಷ್ಟಕ್ಕಾಗೋರು ನಮ್ಮ ತಂದೆ ತಾಯಿ ಮಾತ್ರ. ನಿಜವಾಗ್ಲೂ ನಾನು ನಿಮ್ಮ ಥ್ಯಾಂಕ್ಸ್ ಹೇಳಬೇಕು. ನೀವು ಬಿಟ್ಟೋದ ಮೇಲೆ ನನಗೆ ಗೊತ್ತಾಯಿತು ನಮ್ಮ ತಂದೆ ತಾಯಿ ನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ. ಈಗ ನನ್ನ ಡೆಸ್ಟಿನೇಷನ್ ನಾನು ತುಂಬ ಹತ್ರ ಇದ್ದೀನಿ. ನಿಮಗಿಂತ ಜಾಸ್ತಿಯಾಗಿ ನನ್ನ ಡ್ರೀಮ್ಸ್ನ ಅಚೀವ್ ಮಾಡೋದನ್ನು ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಮೈ ಪ್ಯಾಷನ್, ಐ ಲವ್ ಮೈ ಡ್ರೀಮ್ಸ್. ಗುಡ್ ಬೈ. ಗುಡ್ ಶಾಟ್, ಗುಡ್ ಶಾಟ್. ಓಕೆ ಬಾಬಿ, ಟೇಕು ಕಣಬ. ರೀಡಿಂಗ್ ರೀಡಿಂಗ್ ನೋಡ್ಕೊ. ಹಾಗೆ ನೆಕ್ಸ್ಟ್ 5047 ಆಕ್ಷನ್.